ದೇಶಾದ್ಯಂತ ಜ್ವರ, ಚಳಿ, ಗಂಟಲಿನ ಸಮಸ್ಯೆಯಿಂದ ಅನೇಕರು ಬಳಲ್ತಾ ಇರೋದ್ರ ಬಗ್ಗೆ ವರದಿಯಾಗಿತ್ತು. ಇದೀಗ ಜ್ವರ, ಚಳಿ, ಗಂಟಲಿನ ಸಮಸ್ಯೆಯಿಂದ ಬಳಲ್ತಾ ಇದ್ದ ವ್ಯಕ್ತಿ H3N2 ವೈರಸ್ಗೆ ಸಾವಿಗೀಡಾಗಿರೋ ಘಟನೆ ರಾಜ್ಯದಲ್ಲಿ ನಡೆದಿದ್ದು ಇದು ಮೊದಲನೇ ಪ್ರಕರಣವಾಗಿದೆ. H3N2 ವೈರಸ್ಗೆ ಬಲಿಯಾದ ವ್ಯಕ್ತಿ 85 ವರ್ಷದ ವೃದ್ಧರಾಗಿದ್ದು ಇವರ ಮೃತ್ಯು ರಾಜ್ಯದಲ್ಲಿ ಮೊದಲನೇ ಪ್ರಕರಣ. ಈಗಾಗಲೇ ಕೋವಿಡ್ನಿಂದ ಜನರು ಗಾಬರಿಯಾಗಿದ್ದಾರೆ. ಅದರ ಭಯ ಮರೆಯೋದಕ್ಕೂ ಮುಂಚೆನೆ ರಾಜ್ಯದಲ್ಲಿ ಇನ್ಫ್ಲೂಯೆನ್ಸಾ ವೈರಸ್ನ ಉಪತಳಿಯಾದ ಈ H3N2 ಆತಂಕವನ್ನ ಜಾಸ್ತಿ ಮಾಡಿದೆ. ಈಗಾಗಲೇ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ H3N2 ವೈರಸ್ ಉಪಟಳ ಹೆಚ್ಚಾಗ್ತಾ ಇದ್ದು ಸುಮಾರು 50 ಹೆಚ್ಚು ಪ್ರಕರಣಗಳು ದಾಖಲಾಗಿವೆ. ಹಾಸನದಲ್ಲಿ 6 ಮಂದಿಗೆ H3N2 ವೈರಸ್ ಇರೋದು ಪತ್ತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಬೇರೆ ಗಂಭೀರ ರೋಗಗಳಿಂದ ಬಳಲ್ತಾ ಇರೋ ಜನರು ಮತ್ತು 60 ವರ್ಷ ಮೇಲ್ಪಟ್ಟವರ ಮೇಲೆ ನಿಗಾ ಇಡೋದಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿದೆ. ರೋಗ ಲಕ್ಷಣ ಸಾಮಾನ್ಯ ಜ್ವರದಂತೆಯೇ ಕಂಡುಬಂದರೂ ರೋಗ ನಿರ್ಧಾರ ಆಗದೆ ಅದರ ಗಂಭೀರತೆ ತಿಳಿಯೋದಿಲ್ಲ. ಹೀಗಾಗಿ ಯಾರು ಕೂಡ ಸೆಲ್ಫ್ ಟ್ರೀಟ್ಮೆಂಟ್ ತೆಗೆದುಕೊಳ್ಳದೆ ವೈದ್ಯರನ್ನ ಭೇಟಿ ಮಾಡೋದಕ್ಕೆ ಆಯುಕ್ತರಿಂದ ಜನರಿಗೆ ಕರೆ ನೀಡಲಾಗಿದೆ.